ಎಲ್ರಿಗೂ ನಮಸ್ಕಾರ ಸಖಿ ಸುಲಕ್ಷಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರತಿ ವರ್ಷ ಭಾರತದಾದ್ಯಂತ ಜೈನ್ ಮತ್ತು ಹಿಂದೂ ಸಮುದಾಯಗಳು ಉತ್ಸಾಹದಿಂದ ಆಚರಿಸುವ ಹಬ್ಬವೇ ಈ ಅಕ್ಷಯ ತೃತೀಯ ಅಕ್ಷಯ ಎಂದರೆ ಯಾವತ್ತೂ ಕಡಿಮೆಯಾಗದ ಅಂದರೆ ಆರೋಗ್ಯ ಸಂಪತ್ತು ಸಮೃದ್ಧಿ ಭರವಸೆ ಸಂತೋಷ ಸಕಾರಾತ್ಮಕತೆ ಮತ್ತು ಯಶಸ್ಸು ಎಂದಿಗೂ ಕಡಿಮೆಯಾಗದ ಮತ್ತು ಶಾಶ್ವತವಾದದ್ದು ಎಂದರ್ಥ ಈ ದಿನದ ಸುತ್ತ ಹಲವಾರು ನಂಬಿಕೆಗಳಿವೆ ಇದು ತ್ರೈತಾಯುಗದ ಆರಂಭವನ್ನು ಸೂಚಿಸುತ್ತದೆ ರಾಜ ಭಗೀರಥನ ಆಜ್ಞೆ ಮೇರೆಗೆ ತನ್ನ ಪೂರ್ವಜರಿಗೆ ಮೋಕ್ಷವನ್ನು ಪಡೆಯಲು ಸಹಾಯ ಮಾಡಲು ಪ್ರಬಲ ಮತ್ತು ಸ್ವರ್ಗೀಯ ನದಿ ಗಂಗಾ ಭೂಮಿಗೆ ಇಳಿದ ದಿನ ಇವತ್ತು ಈ ದಿನದಂದು ಶ್ರೀಕೃಷ್ಣನ ಬಡಬ್ರಾಹ್ಮಣ ಸ್ನೇಹಿತ ಸುಧಾಮನನು ಒಂದು ಮುಷ್ಟಿ ಅಕ್ಕಿಯೊಂದಿಗೆ ಶ್ರೀಕೃಷ್ಣನ ಅರಮನೆಗೆ ಭೇಟಿ ನೀಡಿದಾಗ ಶ್ರೀಕೃಷ್ಣನು ಪೂರ್ಣ ಹೃದಯದಿಂದ ಸುಧಾಮನ ಕೊಡುಗೆಯನ್ನು ಸ್ವೀಕರಿಸಿ ತನ್ನ ಸ್ನೇಹಿತನಿಗೆ ಸಂಪತ್ತನ್ನು ನೀಡಿದ ವೇದವ್ಯಾಸರು ಮಹಾಭಾರತವನ್ನು ಗಣೇಶನಿಗೆ ವಿವರಿಸಿದ ದಿನ ಇವತ್ತು ಈ ದಿನದಂದು ಮಹಾವಿಷ್ಣುವಿನ ಆರನೇ ಅವತಾರವಾಗಿ ಪರಶುರಾಮ ಜಮದಗ್ನಿ ಮತ್ತು ರೇಣುಕಾರ ಮಗನಾಗಿ ಬ್ರಾಹ್ಮಣರ ಕುಟುಂಬದಲ್ಲಿ ಜನ್ಮ ತಾಳಿದರು ಈ ದಿನದಂದು ಶ್ರೀಕೃಷ್ಣನು ಪಾಂಡವರಿಗೆ ವನವಾಸದ ಸಮಯದಲ್ಲಿ ಅಕ್ಷಯ ಪತ್ರಗಳನ್ನು ನೀಡಿದನು ಅಕ್ಷಯ ಪಾತ್ರೆ ಎಂದೂ ಖಾಲಿಯಾಗಿರುವುದಿಲ್ಲ ಇದರಿಂದ ವನವಾಸದಲ್ಲಿ ಪಾಂಡವರು ಆಹಾರಕ್ಕೆ ಕಷ್ಟಪಡಲಿಲ್ಲ ಅಕ್ಷಯ ತೃತೀಯ ದಿನದಂದು ಶಂಕರನು ಕುಬೇರನಿಗೆ ಲಕ್ಷ್ಮಿಯನ್ನು ಪೂಜಿಸುವಂತೆ ಕೇಳಿಕೊಂಡನು ಆದ್ದರಿಂದ ಅಕ್ಷಯ ತೃತೀಯ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಪದ್ಧತಿ ಇದೆ ಇದೇ ದಿನ ತಾಯಿ ಅನ್ನಪೂರ್ಣ ಜನಿಸಿದಳು ಎಂಬ ನಂಬಿಕೆಯೂ ಇದೆ ಆದ್ದರಿಂದ ಈ ದಿನ ಅಡುಗೆ ಮನೆ ಮತ್ತು ಆಹಾರ ಧಾನ್ಯಗಳನ್ನು ಕೂಡ ಪೂಜಿಸಬೇಕು ಬಹುತೇಕರಿಗೆ ಅಕ್ಷಯ ತೃತೀಯ ಎಂದರೆ ಚಿನ್ನ ಅಥವಾ ಇನ್ನಿತರ ವಸ್ತು ಕೊಳ್ಳಲು ಶುಭ ದಿನ ಎಂದು ಮಾತ್ರ ತಿಳಿದಿದೆ ಹಾಗಾದರೆ ಇದರ ಹಿಂದಿನ ಆಚರಣೆ ಏನು ಏಕೆ ಈ ದಿನ ಮಹತ್ವ ಪಡೆದಿದೆ ನೋಡೋಣ ಅಕ್ಷಯ ತೃತೀಯ ದಿನವನ್ನು ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದಂದು ಆಚರಿಸಲಾಗುತ್ತಿದೆ ಈ ದಿನ ಅನೇಕ ಶುಭ ಕಾರ್ಯಗಳನ್ನು ಮಾಡಬಹುದು ಈ ಬಾರಿಯ ಅಕ್ಷಯ ತೃತೀಯವು ಮೇ ಮೂರಕ್ಕೆ ಬಂದಿದೆ ಈ ದಿನದಂದು ಲಕ್ಷ್ಮೀದೇವಿಯ ಆರಾಧನೆಗೆ ವಿಶೇಷ ಮಹತ್ವವಿದೆ ಅಷ್ಟೇ ಅಲ್ಲ ಈ ದಿನ ಚಿನ್ನವನ್ನು ಖರೀದಿಸಿದರೆ ಅದು ಸಮೃದ್ಧಿಯಾಗಿ ಬೆಳೆಯುತ್ತದೆ ಆರ್ಥಿಕ ಸಂಕಷ್ಟಗಳು ಪರಿಹಾರ ಆಗುತ್ತವೆ ಎಂಬ ನಂಬಿಕೆ ಇದೆ ಈ ದಿನದಂದು ಜನರು ದಾನ ಧರ್ಮಗಳನ್ನು ಮಾಡುತ್ತಾರೆ ಯಾವುದೇ ಹೊಸ ಕೆಲಸಗಳನ್ನು ನೀವು ಈ ದಿನದಂದು ಆರಂಭಿಸಿದರೆ ನಿಮಗೆ ಅದು ಶುಭವಾಗುತ್ತದೆ ಈ ದಿನದಂದು ವಿವಾಹವಾಗುವ ದಂಪತಿಗಳ ದಾಂಪತ್ಯ ಹೆಚ್ಚು ಅನ್ಯೋನ್ಯವಾಗಿರುತ್ತದೆ ಎಂದು ಕೂಡ ನಂಬಿಕೆ ಇಂದು ಗಂಗಾ ಸ್ನಾನವನ್ನು ಮಾಡಿದರೆ ಎಲ್ಲ ಪಾಪಗಳು ನಿವಾರಣೆಯಾಗುತ್ತವೆ ಎಂಬ ಮಾತಿದೆ ಸಮೃದ್ಧಿಯ ಸಂಕೇತವಾದ ಅನ್ನಪೂರ್ಣೇಶ್ವರಿ ಆಶೀರ್ವಾದದೊಂದಿಗೆ ಯಾವುದೇ ಭಕ್ತರು ಹಸಿವಿನ ದಾಹದಿಂದ ಕಂಗೆಡುವುದಿಲ್ಲ ಈ ದಿನ ಎಲ್ಲರಿಗೂ ಶುಭ ತರಲಿ ಎಲ್ಲರಿಗೂ ಮತ್ತೊಮ್ಮೆ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಹೊಸದಾಗಿ ನೋಡುವವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್